ನಮಸ್ಕಾರ, ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ, ಜಾಹೀರಾತು, ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ. ಯಲ್ಲಾಪುರ ತಾಲೂಕಿನ ವಜ್ರಳ್ಳಿಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾದ ವೀರ ಸಾವರ್ಕರ್ ಪ್ರತಿಮೆಯ ವಿಷಯಕ್ಕೆ ಸಂಬಂಧಿಸಿದಂತೆ ವೀರ ಸಾವರ್ಕರ್ ಪ್ರತಿಮೆಯ ಅನಾವರಣ ಸಮಿತಿಯ ಪದಾಧಿಕಾರಿಗಳು ಯಲ್ಲಾಪುರದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಪ್ರಮುಖರಾದ ಸಮಿತಿಯ ಸಂಚಾಲಕ ವಿ ಎನ್ ಭಟ್, ಉಮೇಶ್ ಭಾಗವತ್ ಹಾಗೂ ಇನ್ನಿತರರು ಮಾಹಿತಿ ನೀಡಿದರು. ಡೇಟ್ ಬೇಕಾದ್ರೆ ಕೊಡ್ತೇವೆ. ನಾವು ಗ್ರಾಮ ಪಂಚಾಯತಕ್ಕೆ ಒಂದು ಅರ್ಜಿನೂ ಕೊಟ್ಟಿವಿ. ನಾವು ಏನೋ ಒಂದು ವಿವಾದ ಸೃಷ್ಟಿ ಮಾಡಬೇಕು, ಅದೊಂದು ದೇಶದ ಪ್ರತಿಷ್ಠೆ ಮಾಡಬೇಕು. ಪದ್ಧತಿ ಸೀರ ಏನು ಕಾನೂನು ಪ್ರಕಾರ ಆ ಪ್ರಾಧಿಕಾರದ ಪರ್ಮಿಷನ್ ತಗೊಂಡು ಮಾಡಬೇಕು ಅಂತ ಇದ್ರೊಳಗೆ ಅರ್ಜಿ ಕೊಟ್ವಿ. ಆ ನಂತರದ ನಮಗೆ ಪರ್ಮಿಷನ್ ಕೊಡಬೇಕು ಅನ್ನುವಂತ ಅಭಿಪ್ರಾಯ ಒಕ್ಕೊರಳಿನಿಂದ ಹೇಳಿದ್ದಾರೆ. ಈ ಗ್ರಾಮ ಪಂಚಾಯತ್ ಗ್ರಾಮ ಸಭೆಯಲ್ಲಿ ನೋಡಲ್ ಅಧಿಕಾರಿಯಾಗಿ ನಮ್ಮ ಕೃಷಿ ಅಧಿಕಾರಿ ನಾರಾಯಣ ನಾಯ್ಕರವರನ್ನು ಹಾಕಿದ್ದೀವಿ. ಅದು ಕಾನೂನು ಪ್ರಕಾರ ಮಾಡಲಿಕ್ಕೆ ಬರುವುದಿಲ್ಲ ಅಭಿಪ್ರಾಯವನ್ನು ಹೇಳಿದರು. ಇಲ್ಲ, ಗ್ರಾಮ ಸಭೆಯಲ್ಲಿ ಈಗ ಕಾನೂನು ಪ್ರಕಾರ, ಯಾಕಂದರೆ ಇಡೀ ದೇಶದಲ್ಲಿ ಇವತ್ತು ಅನೇಕ ಕಡೆ ಸ್ಟ್ಯಾಚು ಇದೆ. ಸಾವರ್ಕರ್ ಅವರದ್ದು ಅಂಡಮಾನದಲ್ಲಿ ವಿಮಾನ ನಿಲ್ದಾಣ ಇದೆ, ಸ್ಟ್ಯಾಚು ಇದೆ. ದೇಶದ ನಾನಾ ಕಡೆಯಲ್ಲಿ ಸ್ವತಂತ್ರ ಹೋರಾಟಗಾರರು ಸ್ಟ್ಯಾಚು ಅನೇಕ ಕಡೆಗಳಿವೆ. ಅದೇನು ಕಾನೂನು ಬಾಹಿರವಾಗಿ ಮಾಡಿದ್ದೇನಲ್ವ, ಅವ ಸಂಸ್ಥೆ ಅವ ಸಂಬಂಧಪಟ್ಟು ಅವ ವ್ಯಾಪ್ತಿಯೊಳಗೆ ಪರ್ಮಿಷನ್ ತಗೊಂಡೇ ಮಾಡಿದ್ದಾಗಿದ್ದರಿಂದ ನೀವು ಯಾಕೆ ವಿವಾದ ಮಾಡ್ತೀರಿ ಅನ್ನುವಂಥ ಅಭಿಪ್ರಾಯವನ್ನು ಕೇಳಾಯಿತು. ಇಲ್ಲ, ಮಾಡಲಿಕ್ಕೆ ಪರ್ಮಿಷನ್ ಕೊಡಲಿಕ್ಕೆ ಬರುವುದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದರು. ಫಸ್ಟ್ ಆಗುತ್ತಿದ್ದಾಗ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂಥವರು ತಮ್ಮ ಸಮಯ ವ್ಯರ್ಥ ಮಾಡಿಬಿಟ್ಟು ನಿಮ್ಮನ್ನು ಹೊರಗಾಕಿ ನಾವು ಸಭೆ ಮಾಡ್ತೇವೆ ಹೇಳುವ ಅಭಿಪ್ರಾಯ ಆಯಿತು. ಆ ನಂತರ ತಲುಪಿದ್ದಾಯಿತು. ಒಳಗೆ ನೋಡಲ್ ಅಧಿಕಾರಿಯವರು ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ನಂತರದಲ್ಲಿ ಸಭೆ ನಡೀತು. ಆದರೆ ಯಾವುದೇ ಕಾರಣದಿಂದ ಇದು ಮಾಡಲಿಕ್ಕೆ ಬರುವುದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದ್ವಿ. ನಾವು ಈ ನೋಡಲ್ ಅಧಿಕಾರಿಯವರಿಗೆ ಹೇಳಿದೆ, ನೀವು ಪರ್ಮಿಷನ್ ಕೊಡಿ. ಆ ನಂತರದಲ್ಲಿ ಇದು ಸಾವರ್ಕರ್ ಅವರು ಇದು ವಿವಾದಿತ ವ್ಯಕ್ತಿ ಅಥವಾ ಹಳ್ಳಿ ಅಥವಾ ಪ್ರದೇಶದಲ್ಲಿ ಅಥವಾ ಎಲ್ಲೋ ಯಾವ ಪ್ರದೇಶದಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು ಯಾವುದಾದ್ರು ಕೋರ್ಟ್ ಆದೇಶಗಳು ಇರಲಿ ಅಥವಾ ಸರ್ಕಾರದ ಆದೇಶಗಳು ಇದ್ದರೆ ನೀವು ಅದನ್ನು ಹಿಂಬರಹ ಹಾಕಿ ನಮಗೆ ಬರೆದು ನೀವು ಇಲ್ಲ ಇಂಥದ್ರ ಪ್ರಕಾರ ಕೊಡಲಿಕ್ಕೆ ಆಗೋದಿಲ್ಲ ಬರೀ. ಆದರೆ ಯಾವುದೇ ಕಾರಣದಿಂದ ಕೊಡಲಿಕ್ಕೆ ಮಾಡಲಿಕ್ಕೆ ಬರುವುದಿಲ್ಲ ಅನ್ನುವಂಥ ಅಭಿಪ್ರಾಯ ಹೇಳಿ. ನಾವು ಗ್ರಾಮಸಭೆಯಲ್ಲಿ ಅದು ಅಧಿಕಾರ ಇದೆ ಗ್ರಾಮಸಭೆ ಹೇಳುವಂಥ ಇದನ್ನು ಹೇಳಿದ್ದೀನಿ ನಾನು ಅವ್ರಿಗೆ ಹೇಳಿದ್ದೀನಿ. ನೀವು ಭಿನ್ನಾಭಿಪ್ರಾಯಗಳಿದ್ರೆ ಬೇಕಾದ್ರೆ ಮತದಾನ ಮಾಡಿ, ಯಾಕಂದರೆ ಅವಕಾಶ ಇದೆ ಅಂತಂದರೆ ನಾನು ಚುನಾವಣೆ ಮಾಡಲಿಕ್ಕೆ ಬರುವುದಿಲ್ಲ ಬಂದವನಲ್ಲ ಅಂತಂದರು. ಆದರೆ ಗ್ರಾಮ ಪಂಚಾಯತ್ ಇದ್ರ ಪ್ರಕಾರ ಒಂದಾನ ವೇಳೆ ಗ್ರಾಮ ಸಭೆಯಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು ಬಂದಾಗ ಮತದಾನದ ಮುಖಾಂತರ ಸಹಿತ ಮಾಡಲಿಕ್ಕೆ ಅವಕಾಶ ಇದೆ ಹೇಳುವಂಥದ್ದು ಕಾಪಿಯನ್ನು ನಾವು ತಂದಿದ್ದೇವೆ. ಇಲ್ಲಿ ಅದು ಯಾವುದಕ್ಕೂ ಅವಕಾಶ ಕೊಡದೆ ನಮಗೆ ಈ ವಿಷಯದಲ್ಲಿ ವಿರೋಧ ವ್ಯಕ್ತಪಡಿಸಿದಂಥ ಗ್ರಾಮ ಪಂಚಾಯತ್ ಒಂದು ಆರು ಜನ ಸದಸ್ಯರು ಯಾಕೋ ಪ್ರತಿಷ್ಠೆಯನ್ನು ತಗೊಂಡಿದ್ದಾರೆ. ಸ್ಥಳೀಯ ಶಾಸಕರ ಅದು ಗೊತ್ತಿದೆಯೋ ಗೊತ್ತಿಲ್ವೋ ನಮಗೇನು ಗೊತ್ತಿಲ್ಲ. ಆದರೆ ಆರು ಜನ ಸದಸ್ಯರು, ಆದರೆ ಇಂಥ ಸ್ವತಂತ್ರ ಹೋರಾಟಗಾರರ ಒಂದು ನಮ್ಮ ದೇಶಕ್ಕಾಗಿ ನಾವು ಇವತ್ತು ಅಧಿಕಾರ ಅನುಭವಿಸಿದಲ್ಲಿ ಅಥವಾ ನಾವು ಇಷ್ಟು ಬಂದು ಕೂತ್ಕೊಳ್ಳಿಕ್ಕೆ ಕಾರಣ ಆದಂಥವರೇ ಸ್ವತಂತ್ರ ಹೋರಾಟಗಾರ. ಆದ್ದರಿಂದ ಶಾಸಕರು ಸಹಿತ ಅವರ ಅನುಯಾಯಿಗಳಿಗೆ ಕರೆದು ಬುದ್ಧಿ ಹೇಳಿ, ನೋಡಿ ಇಂಥ ಒಳ್ಳೆಯ ಕಾರ್ಯಕ್ರಮದಲ್ಲಿ ನೀವು ಸಹಿತ ಭಾಗವಹಿಸಿ ಹೇಳಿ ಅವರಿಗೊಂದು ಹೇಳುವಂತಹದ್ದು ಒಂದು ಒಳ್ಳೆಯ ಕೆಲಸ ಆಗ್ತದೆ ಹೇಳುವಂಥದ್ದು ನನ್ನ ಅಭಿಪ್ರಾಯ. ವೀರ ಸ್ವಾತಂತ್ರ್ಯ ಸೇನಾನಿಯ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಈ ರೀತಿಯಲ್ಲಿ ತೊಂದರೆ ಅಥವಾ ತೊಡಕು ಬರ್ತದೆ ಅನ್ನುವಂಥದ್ದನ್ನು ಬಹುತೇಕ ಹಿಂದೂಗಳೇ ಇರುವಂಥ ನಮ್ಮ ವಜ್ರಳ್ಳಿಯಲ್ಲಿ ನಾವು ನಿರೀಕ್ಷೆಯನ್ನು ಕೂಡ ಮಾಡಲಿಕ್ಕೆ ಅಸಾಧ್ಯ. ಆದರೆ ಯಾವ ಕಾರಣ ಗೊತ್ತಿಲ್ಲ, ಕಳೆದ 8 ತಿಂಗಳಿಂದ ಸಂಬಂಧಪಟ್ಟಂಥ ಎಲ್ಲ ಪದಾಧಿಕಾರಿಗಳು ಪಂಚಾಯತಿಗೆ ಅನುಮತಿಯನ್ನು ಕೋರಿ ಅರ್ಜಿಯನ್ನು ಹಾಕಿಕೊಂಡರೂ ಕೂಡ ಈವರೆಗೂ ಕೂಡ ಅನುಮತಿಯನ್ನು ಕೊಡಲಿಲ್ಲ. ಮೊನ್ನೆ ನಡೆದಂಥ ಗ್ರಾಮಸಭೆಯಲ್ಲಿ ನಾವೆಲ್ಲರೂ ಒಕ್ಕೊರಲಿಂದ ಒತ್ತಾಯವನ್ನು ಮಾಡಿದಾಗಲೂ ಕೂಡ ಅಲ್ಲಿ ಹಾಜರಿದ್ದಂಥ ನೋಡಲ್ ಆಫೀಸರ್ ಅವರಾಗಲಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ, PDO ವಿಶೇಷವಾಗಿ PDO ಕೂಡ ಅದಕ್ಕೆ ಸಹಮತವನ್ನು ಕೊಡದೆ ಗ್ರಾಮ ಪಂಚಾಯತದ ಗ್ರಾಮ ಸಭೆಯಲ್ಲಿ ಆರು ಕುರಿತು ನಿರ್ಣಯವನ್ನು ಮಾಡುವಂಥ ಅವಕಾಶ ಇಲ್ಲ ಎನ್ನುವಂಥ ಒಂದು ತಪ್ಪು ತಿಳುವಳಿಕೆಯನ್ನು ಸಭೆಗೆ ನೀಡಿ ಸಭೆಯನ್ನು ಬರ್ಖಾಸ್ತುಗೊಳಿಸುತ್ತಾರೆ. ಅದೇ ಈಗಾಗಲೇ ಸ್ನೇಹಿತರು
ಪಂಚಾಯತ್ ಈಗಿನ ಗ್ರಾಮ ಪಂಚಾಯತ್ ಆ್ಯಕ್ಟನ್ನು ಕೂಡ ತಮ್ಮ ಎದುರಿಗೆ ಇಟ್ಟಿದ್ದಾರೆ. ಅಂದರೆ ಸ್ಪಷ್ಟವಾಗಿ ಅದರಲ್ಲಿ ನಮೂದಿದೆ, ನಮಗೆ ಆ ಒಂದು ಕುರಿತಂತೆ ಟರಾವ್ ಆಗಬೇಕಿತ್ತು. ಅಷ್ಟಕ್ಕೂ ಹೆಚ್ಚಾಗಿ ಆ ಪಿ ಡಿ ಒರು ಸಭೆಗೆ ತಪ್ಪು ತಿಳುವಳಿಕೆಯನ್ನು ಕೂಡಿ ಅದನ್ನು ತಾಲೂಕು ಪಂಚಾಯತ್ಗೆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಬ್ಬ ಗ್ರಾಮ ಪಂಚಾಯತ್ ಇರಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಯಾದವನು ಎಷ್ಟು ತಿಳ್ಕೊಳ್ತಾನೆ ತಿಳ್ಕೊಳ್ಳೋದಿಲ್ಲ ಅನ್ನೋದಕ್ಕಿಂತ ಆ ಸಂಬಂಧಪಟ್ಟಂಥ ಪಿ ಡಿ ಒ ಅಂದರೆ ಅದರ ಸೆಕ್ರೆಟ್ರಿ ಸರಿಯಾದಂಥ ಕಾನೂನನ್ನು ಅಭ್ಯಾಸ ಮಾಡಿ ಆ ಆಡಳಿತ ಮಂಡಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಅಲ್ಲಿ ತಪ್ಪು ತಿಳುವಳಿಕೆಯನ್ನು ಕೊಡುವ ಮೂಲಕ ಸಭೆಗೂ ತಪ್ಪು ತಿಳುವಳಿಕೆಯನ್ನು ಮೊನ್ನೆ ಗ್ರಾಮ ಸಭೆಯಲ್ಲಿ ಕೊಡುವ ಮೂಲಕ ವಿಷಯವನ್ನು ಮರೆಮಾಚುವಂಥ ತಪ್ಪಿಸುವಂಥ ಕೆಲಸವನ್ನು ಪಿ ಡಿ ಒ ಮಾಡಿದ್ದಾರೆ. ಯಲ್ಲಾಪುರ ಪಟ್ಟಣದ ಶಿಕ್ಷಣ ಇಲಾಖೆಯ BRC ಕಚೇರಿಯಲ್ಲಿ ಸೋಮವಾರದಿಂದ ಆಧಾರ್ ತಿದ್ದುಪಡಿ ಅಭಿಯಾನ ಆರಂಭವಾಗಿದೆ. ತಹಶೀಲ್ದಾರ್ ಅಶೋಕ್ ಭಟ್ ಅವರು ಈ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದರು. ಪ್ರಸ್ತುತ ಶಾಲಾ ಮಕ್ಕಳ ಆಧಾರ್ ತಿದ್ದುಪಡಿ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಶಿಕ್ಷಣಾಧಿಕಾರಿ NR ಹೆಗಡೆ ಮಾಹಿತಿ ನೀಡಿದರು. 110 ಮಕ್ಕಳಿಗೆ ಒಂದು ದಿನಕ್ಕೆ ಹಾಕ್ಕೊಂಡಿದ್ದೇವೆ. ಆದರೆ ಇವತ್ತು ಅನಿರೀಕ್ಷಿತವಾಗಿ ರಜೆ ಡಿಕ್ಲೇರ್ ಆದ ಹಿನ್ನೆಲೆಯಲ್ಲಿ ತುರ್ತು ನಗರ ವ್ಯಾಪ್ತಿಯ ಮಕ್ಕಳಿಗೆ ಮಾತ್ರ ಕರೆಸ್ಕೊಂಡು ಇವತ್ತು ಶುರು ಮಾಡ್ತೇವೆ. ಒಂದು 20-25 ದಿನದ್ದು ಟೈಮ್ ಟೇಬಲ್ ರೆಡಿ ಇದೆ. ತಾಲೂಕಿನ 2600ಕ್ಕಿಂತ ಜಾಸ್ತಿ ಮಕ್ಕಳದ್ದು ಆಧಾರ್ ಅಪ್ಡೇಷನ್ ಆಗಬೇಕು. ಕಿಟ್ಟನ್ನು ಇಲಾಖೆ ಒದಗಿಸಿದೆ. ಹಾಗಾಗಿ ಆ ಕಿಟ್ ಬಂದು ಟೆಕ್ನಿಕಲ್ ಪರ್ಸನ್ ಜೊತೆಗೆ ಮಕ್ಕಳಿಗೆ ಟೈಮ್ ಟೇಬಲ್ ಮಾಡಾಕಿದ್ದೇವೆ. ಅವ್ರು ಫಾರ್ಮೆಟ್ ತುಂಬಿಕೊಂಡು ಕೊಡ್ತಾರೆ, ನಾವು ಅಪ್ಡೇಟ್ ಮಾಡಿಕೊಡ್ತೇವೆ. ಅದ್ರ ಪ್ರಕಾರ ಆಧಾರ್ ಕಾರ್ಡ್ ಅಪ್ಡೇಷನ್ ಕಾರ್ಯವನ್ನು ಇಲಾಖೆಯಲ್ಲಿ ವ್ಯವಸ್ಥಿತವಾಗಿ ಮಾಡಲಾಗ್ತವೆ. ಯಲ್ಲಾಪುರ ಪಟ್ಟಣದ ವಿವಿಧೆಡೆ ರಸ್ತೆಯ ಬದಿಯಲ್ಲಿ ಅನಧಿಕೃತವಾಗಿ ಮೀನು ಮಾರಾಟ ನಡೆಯುತ್ತಿದ್ದು ತಕ್ಷಣ ಅನಧಿಕೃತವಾಗಿ ನಡೆಯುತ್ತಿರುವ ಈ ಮೀನು ಮಾರಾಟವನ್ನು ನಿರ್ಬಂಧಿಸಬೇಕು ಎಂದು ತಟಗಾರ್, ಶೀಗೇಪಾಲ್, ಬಾಳ್ಗಿಮನೆ ಮುಂತಾದ ಗ್ರಾಮಸ್ಥರು ತಹಶೀಲ್ದಾರ್ ಅಶೋಕ್ ಭಟ್ ಅವರಿಗೆ ಮನವಿ ಸಲ್ಲಿಸಿ ಸೋಮವಾರ ಆಗ್ರಹಿಸಿದರು. 50 ಹೆಚ್ಚು ಗ್ರಾಮಸ್ಥರು ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಅನಧಿಕೃತ ಮೀನು ಮಾರಾಟವನ್ನು ನಿಲ್ಲಿಸಬೇಕು ಎಂದು ಮನವಿ ಸಲ್ಲಿಸಿದರು. GN ಭಟ್ ತಟ್ಟಿಗದ್ದೆ, ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್, ಯಲ್ಲಾಪುರ. ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆಗಾಗಿ ಇಂದೇ ಸಂಪರ್ಕಿಸಿ ರವೀಶ್ ಆಗ್ರೋ ಸೆಂಟರ್, ದೈಲ್ಮನೆ ಬಿಲ್ಡಿಂಗ್, KB ರಸ್ತೆ, ಯಲ್ಲಾಪುರ. ಸ್ಪರ್ಧಾತ್ಮಕ ದರ, ವಿಶ್ವಾಸಾರ್ಹ ಸೇವೆ.